ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಪ್ರಮುಖ ಜಿ ಕೆ ಕ್ವೆಶನ್ಗಳನ್ನು ಕುರಿತು ಚರ್ಚೆ ಮಾಡೋಣ ನೋಡಿ ಇವೆಲ್ಲ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಿ ಕೆ ಕ್ವಶನ್ಗಳಾಗಿವೆ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಮುಖ್ಯವಾಗಿ ಗವರ್ನಮೆಂಟ್ ಜಾಬ್ಗಳಿಗೆ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ರೋ ಆ ಎಲ್ಲ ಅಭ್ಯರ್ಥಿಗಳಿಗೆ ಇವು ವಿವಿಧ ವೆಬ್ಸೈಟ್ಗಳಾಗಿರ್ಬೋದು ಅಂದರೆ ಜಿ ಕೆ ಟುಡೇ ಆಗಿರ್ಬೋದು ಎಕ್ಸಾಮ್ ಇದಾಗಿರ್ಬೋದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಇದರಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥ ಪ್ರಮುಖ ಜಿ ಕೆ ಕ್ವಶನ್ಗಳು ಇವು ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಮಾನವನ ದೇಹದ ಯಾವ ಭಾಗವು ಗ್ಲೈಕೋಜೆನ್ ಅನ್ನು ಸಂಗ್ರಹಿಸುತ್ತದೆ ಸೊ ಇದಕ್ಕೆ ಸರಿಯಾದಂಥ ಸೂತ್ರ ಆಪ್ಷನ್ ನಂಬರ್ ಎ ಯಾಕೃತ್ತು ಮಾನವ ದೇಹದ ಯಾಕೃತ್ತು ಗ್ಲೈಕೋಜನ್ನ ಸಂಗ್ರಹಿಸುತ್ತದೆ ನೋಡಿ ಯಾಕೃತ್ತಿನಲ್ಲಿ ಅಧಿಕವಾಗಿರುವ ಸರಳ ಸಕ್ಕರೆಗಳು ಅಂದರೆ ಮನೋಸ್ಯಾಕರೈಡ್ಗಳು ಇರುತ್ತವೆ ಇವು ಗ್ಲೈಕೋಜನ್ನಂತಹ ಸಂಕೀರ್ಣ ಪಾಲ ಸ್ಯಾಕರೈಡ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಎಂಬುದು ಇಲ್ಲಿ ನೀವು ಗಮನಿಸಬಹುದು ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕೃಷ್ಣ ರುಕ್ಮಿಣಿ ಮತ್ತು ಸುಧಾಮರನ್ನು ಒಟ್ಟಿಗೆ ತೋರಿಸಿರುವ ದೃಶ್ಯವೂ ಕಂಡುಬರುತ್ತದೆ ಅಂದರೆ ಅವನು ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕೃಷ್ಣ ರುಕ್ಮಿಣಿ ಮತ್ತು ಸುಧಾಮರನ್ನು ಒಟ್ಟಿಗೆ ತೋರಿಸಿರುವ ಭವ್ಯವಾದ ಒಂದು ಚಿತ್ರಕಲೆಯಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ದಿಯೋಗರ್ನಲ್ಲಿ ಕಂಡುಬರುತ್ತದೆ ಓಕೆ ಸೊ ನಾನು ನೆಕ್ಸ್ಟ್ ಮೂರನೇ ಪ್ರಮುಖ ಕ್ವಶನ್ ನೋಡಿ ಸಸ್ಯಶಾಸ್ತ್ರ ನೋಡಿ ಸಸ್ಯಶಾಸ್ತ್ರದ ಪಿತಾಮಹ ಯಾರು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಥಿಯೋ ಫ್ರಾಸ್ಟಾಸ್ ಎಂಬತಕ್ಕಂಥವರನ್ನು ನಾವು ಸಸ್ಯಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗಿದೆ ಇನ್ನು ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಚಂದ್ರಗುಪ್ತ ಮೌರ್ಯ ಯಾರ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದರು ನೋಡಿ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಮತ್ತು ಪ್ರಥಮ ಅರಸರಾಗಿರತಕ್ಕಂಥ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾರೆ ಸೊ ಆತ ಯಾರ ಪ್ರಭಾವದಿಂದ ಅಂತಂದ್ರೆ ನೋಡಿ ಆಪ್ಷನ್ ನಂಬರ್ ಟೂ ಅಲ್ಲಿ ಇರ್ತಕ್ಕಂಥ ಭದ್ರಬಾಹು ಅಂತ ಹೇಳ್ತೀವಿ ಭದ್ರ ಬಾಹುವಿನ ಪ್ರಭಾವದಿಂದಾಗಿ ಆತ ಜೈನ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಮದರ್ ಆಫ್ ಫರ್ಲ್ ಅನ್ನ ಸರಿಯಾಗಿ ವ್ಯಾಖ್ಯಾನಿಸುತ್ತದೆ ನೋಡಿ ಮದರ್ ಆಫ್ ಫರ್ಲ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರೆ ನೋಡಿ ಕೆಲವು ಚಿಪ್ಪುಗಳ ಒಳ ಪದರವನ್ನು ರೂಪಿಸುವ ಗಟ್ಟಿಯಾದ ವರ್ಣ ವೈವಿಧ್ಯದ ವಸ್ತು ನೋಡಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಆ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡ್ಕೋಬಹುದು ಓಕೆ ಸೊ ಇನ್ನು ಮುಖ್ಯವಾಗಿ ಇಲ್ಲಿ ವಿವರಣೆಯನ್ನು ನೋಡೋದಾದ್ರೆ ನೋಡಿ ಮುತ್ತಿನ ತಾಯಿ ಎಂದು ಕರೆಯಲ್ಪಡುವ ಅಂದರೆ ನೋಡಿ ಮದ ಈ ಫಾ ಮುತ್ತಿನ ತಾಯಿ ಎಂದು ಕರೆಯಲ್ಪಡುವ ನಾಕ್ರೆ ನಾಕ್ರೆಯನ್ನು ನಾವು ಮುತ್ತಿನ ತಾಯಿ ಅಂತ ಹೇಳ್ತೀವಿ ಸೊ ಇದು ಕೆಲವು ಮೃದ್ವಂಗಿಗಳಿಂದ ಒಣಗಿದ ಸೆಲ್ ಪದರವಾಗಿ ಉತ್ಪತ್ತಿಯಾಗುವ ಸಾವಯವ ಅಜೈವಿಕ ಸಂಯೋಜಿತ ವಸ್ತುವಾಗಿದೆ ಇದು ಮುತ್ತುಗಳ ಲೇಪನವನ್ನು ಸಹ ಮಾಡುತ್ತದೆ ಇದು ಬಲವಾದ ಸ್ಥಿತಿಸ್ಥಾಪಕ ಮತ್ತು ವರ್ಣ ವೈವಿಧ್ಯವಾಗಿದೆ ಎಂದು ಇಲ್ಲಿ ಕೊಡಲಾಗಿದೆ ಇನ್ನು ನೆಕ್ಸ್ಟ್ ಆರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಅಶೋಕನ ಸ್ತಂಭದಲ್ಲಿ ಸಿಂಹ ಇದೆ ಈ ಸಿಂಹವನ್ನು ವಿಶಿಷ್ಟವಾಗಿ ಈ ಕೆಳಗಿನ ಯಾವುದರ ಉದ್ದೇಶಕ್ಕಾಗಿ ಬಳಸಲಾಗಿದೆ ನೋಡಿ ಆಪ್ಷನ್ ನಂಬರ್ ಒನ್ ಇರತಕ್ಕಂಥ ಹೆಮ್ಮೆ ಮತ್ತು ಧೈರ್ಯ ಅಶೋಕ ಬುದ್ಧ ಸಿದ್ಧಾರ್ಥನ ನಿರ್ಗಮನ ಅಂತ ಇದೆ ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಬುದ್ಧ ಅಂತ ಹೇಳ್ತೇವೆ ಓಕೆ ಅಶೋಕ ಸ್ತಂಭದಲ್ಲಿರತಕ್ಕಂಥ ಸಿಂಹದ ಪ್ರಮುಖ ಉದ್ದೇಶ ಬುದ್ಧನ ಒಂದು ಸಂಕೇತವಾಗಿದೆ ಎಂಬುದು ಇಲ್ಲಿ ನೀವು ಗಮನಿಸಬಹುದು ಇನ್ನು ಏಳನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಜೀವಶಾಸ್ತ್ರದ ಯಾವ ಶಾಖೆಯು ಮರಗಳು ಮತ್ತು ಪೊದೆಗಳ ಅಧ್ಯಯನ ನೋಡಿ ಟ್ರೀಸ್ ಅಂಡ್ ಸ್ರಬ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಅಧ್ಯಯನಕ್ಕೆ ಹೆಸರುವಾಸಿಯಾಗಿದೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಟೆಂಡ್ರಾಲಜಿ ನೋಡಿ ಟೆಂಡ್ರಾಲಜಿ ಎಂಬುದು ಜೀವಶಾಸ್ತ್ರದಲ್ಲಿ ಕಂಡುಬರುವ ಮರಗಳು ಮತ್ತು ಪೊದೆಗಳ ಅಧ್ಯಯನ ಓಕೆ ಸೊ ಈ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಹೆಸರಿಗೆ ನಾವು ಟೆಂಡ್ರಾಲಜಿ ಎಂಬತಕ್ಕಂಥ ಹೆಸರಿನಿಂದ ಕರಿತಾ ಹೋಗ್ತೀವಿ ನೋಡಿ ಟೆಂಡ್ರಾಲಜಿ ಇದನ್ನು ಫಾರೆಸ್ಟ್ ಟೆಂಡ್ರಾಲಜಿ ಅಥವಾ ಕ್ಸಿಲಾಲಜಿ ನೋಡಿ ಇಂಪಾರ್ಟೆಂಟ್ ಆಗಿದೆ ಇದು ಕೂಡ ಕ್ಸಿಲಾಲಜಿ ಎಂದು ಕರೆಯುತ್ತಾರೆ ಇದು ಮರಗಳು ಪೊದೆಗಳು ಲಿಯಾನಾಗಳು ಮತ್ತು ಇತರ ಮರದ ಸಸ್ಯಗಳ ಗುಣಲಕ್ಷಣಗಳ ಅಧ್ಯಯನವಾಗಿದೆ ಇನ್ನು ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನ ಯಾರ ಅವಧಿಯಲ್ಲಿ ಶಿವನ ಹರ್ಧನಾರೀಶ್ವರ ರೂಪವನ್ನು ರಚಿಸಲಾಗಿದೆ ನೋಡಿ ಶಿವನ ಹರ್ಧ ನಾರೀಶ್ವರ ರೂಪವನ್ನು ಕೆಳಗಿನ ಯಾವ ಸಾಮ್ರಾಜ್ಯದಲ್ಲಿ ರಚಿಸಲಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಗುಪ್ತರ ಕಾಲ ನೋಡಿ ಗುಪ್ತರ ಯುಗದಲ್ಲಿ ಮುಖ್ಯವಾಗಿ ಶಿವನ ಹರ್ಧ ನಾರೀಶ್ವರ ಮತ್ತು ತ್ರಿಮೂರ್ತಿಯನ್ನು ಒಳಗೊಂಡಂಥ ಮೂರ್ತಿಯಾಗಿರ್ಬೋದು ಇವೆಲ್ಲ ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿದೆ ಸ್ನೇಹಿತರೆ ಓಕೆ ಸೊ ಇಲ್ಲಿ ಮಾಹಿತಿ ಪ್ರಕಾರ ನೋಡಿ ಕೆಲವು ಸುಂದರವಾದ ಶಿವನ ಚಿತ್ರಗಳು ಗುಪ್ತರ ಕಾಲಕ್ಕೆ ಸೇರಿವೆ ಇಲ್ಲಿ ಏಕಮುಖ ಮತ್ತು ಚತುರ್ಮುಖ ಶಿವಲಿಂಗಗಳನ್ನು ಗುಪ್ತ ಕಲಾವಿದರು ಪರಿಚಯಿಸ್ತಾರೆ ಮೊಟ್ಟ ಮೊದಲ ಬಾರಿಗೆ ಶಿವನ ಅರ್ಧ ನಾರೀಶ್ವರ ರೂಪವನ್ನು ಗುಪ್ತ ಕಲಾವಿದರು ರಚಿಸಿದ್ದಾರೆ ಅಲ್ಲಿ ದೇವತೆಯನ್ನು ಅರ್ಧ ಪುರುಷ ಮತ್ತು ಅರ್ಧ ಸ್ತ್ರೀ ಎಂದು ಪ್ರತಿನಿಧಿಸಲಾಗಿರುತ್ತದೆ ಇನ್ನು ಒಂಬತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೋಶ ಸಿದ್ಧಾಂತ ಸೆಲ್ ತೆರಿದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಯಾವುದು ನಿಜ ನೋಡಿ ಕೋಶ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ ಆಪ್ಷನ್ ನಂಬರ್ ಒನ್ ಏನಿದೆ ನೋಡಿ ಕೋಶ ಸಿದ್ಧಾಂತವು ಒಂದು ಸಿಲಿಂಧ್ರಗಳಿಗೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಎರಡನೇದು ಕೋಶ ಸಿದ್ಧಾಂತವು ಪಾಚಿಗಳಿಗೆ ಅನ್ವಯಿಸುವುದಿಲ್ಲ ಕೋಶ ಸಿದ್ಧಾಂತವು ವೈರಸ್ಗೆ ಅನ್ವಯಿಸುವುದಿಲ್ಲ ನಾಲ್ಕನೇದು ಕೋಶ ಸಿದ್ಧಾಂತವು ಸೂಕ್ಷ್ಮ ಜೀವಿಗಳಿಗೆ ಅನ್ವಯಿಸುವುದಿಲ್ಲ ಹಾಗಾದರೆ ಸೆಲ್ ತೇರಿ ಮುಖ್ಯವಾಗಿ ಸ್ನೇಹಿತರೆ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ನೋಡಿ ಕೋಶ ಸಿದ್ಧಾಂತವು ವೈರಸ್ಗಳಿಗೆ ಅನ್ವಯಿಸುವುದಿಲ್ಲ ಆ ಕಾರಣಕ್ಕಾಗಿ ಕೋಶ ಸಿದ್ಧಾಂತ ಎಂಬತಕ್ಕಂಥದ್ದು ಇಲ್ಲಿ ವೈರಸ್ಗಳಿಗೆ ಸಂಬಂಧಪಡಲ್ಲ ಸೊ ಇದು ಅಂದರೆ ಕೋಶ ಸಿದ್ಧಾಂತ ಏನು ಹೇಳುತ್ತದೆ ಆ ಪ್ರತಿಯೊಂದು ಜೀವಿಯು ಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳುತ್ತದೆ ಓಕೆ ಈ ಸಿದ್ಧಾಂತ ಮೂಲಕ ಇಲ್ಲಿ ವೈರಸ್ಗಳಿಗೆ ಸಂಬಂಧಪಡುವುದಿಲ್ಲ ಸ್ನೇಹಿತರ ಓಕೆ ಇದರ ವಿವರಣೆಯನ್ನು ನೋಡೋದಾದರೆ ನೋಡಿ ಶಾಸ್ತ್ರೀಯ ಕೋಶ ಸಿದ್ಧಾಂತವನ್ನು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಥಿಯೋಡರ್ ಸ್ವಾನ್ ಎಂಬತಕ್ಕಂಥ ಪ್ರಸಿದ್ಧ ವಿಜ್ಞಾನಿಯು ಪ್ರಸ್ತಾಪಿಸ್ತಾರೆ ಅದರ ಜೊತೆಗೆ ರಾಬರ್ಟುಕ್ ನೋಡಿ ಮೈಕ್ರೋಗ್ರಾಫಿಯ ಪುಸ್ತಕವನ್ನು ಸಾವಿರದ ಆರುನೂರ ಅರವತ್ತೈದರಲ್ಲಿ ಪ್ರಕಟಿಸಿದರು ಈ ಒಂದು ಪುಸ್ತಕ ಇತ್ತೀಚೆಗೆ ಕಂಡುಹಿಡಿದ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಗಮನಿಸಿದ ಜೀವಿಗಳ ವಿವರಣೆಗಳು ಮತ್ತು ವಿವರಣೆಗಳ ಸಂಪೂರ್ಣ ಪುಸ್ತಕವಾಗಿ ಇದು ಮಾರ್ಪಾಡವಾಗಿದೆ ನೋಡಿ ಮೈಕ್ರೋಗ್ರಾಫಿಯ ಪುಸ್ತಕ ರಾಬರ್ಟುಕ್ ರಚನೆ ಮಾಡ್ತಾರೆ ಸಾವಿರದ ಆರುನೂರ ಅರವತ್ತೈದರು ಸೊ ಇದರಲ್ಲಿ ದೂರದರ್ಶಕದ ಅಡಿಯಲ್ಲಿ ಗಮನಿಸಿದ ಸೂಕ್ಷ್ಮ ಜೀವಿಗಳ ವಿವರಣೆ ಮತ್ತು ಅದರ ಸಂಪೂರ್ಣ ವಿವರಣೆಯನ್ನು ಒಳಗೊಂಡಿರತಕ್ಕಂಥ ಪುಸ್ತಕವಾಗಿದೆ ಮೈಕ್ರೋಗ್ರಾಫಿಯ ಪುಸ್ತಕ ಓಕೆ ಸೊ ಏನೇ ನೋಡಿ ಕೋಶ ಸಿದ್ಧಾಂತವು ವೈರಸ್ಗಳಿಗೆ ಅನ್ವಯಿಸುವುದಿಲ್ಲ ಸ್ನೇಹಿತರ ಯಾಕಂದರೆ ನೋಡಿ ಎಲ್ಲ ಜೀವಿಗಳು ಕೋ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಎಂದು ಕೋಶ ಸಿದ್ಧಾಂತ ಹೇಳುತ್ತದೆ ಆದರೆ ವೈರಸ್ಗಳು ಸೆಲ್ ಅಂತಕ್ಕಂಥ ಒಂದು ಪದ ಅಂದರೆ ಆ ಕೋಶಗಳಿಂದ ಮಾಡಲ್ಪಟ್ಟಿಲ್ಲ ಸ್ನೇಹಿತರ ಹೋಗಿ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇನ್ನು ಹತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕನಿ ಹಕ್ಕುಗಳು ಚೋಳರ ಕಾಲದಲ್ಲಿ ಈ ಕೆಳಗಿನವಾಗ ನೋಡಿ ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ನೋಡಿ ಕನಿ ಹಕ್ಕುಗಳು ಎಂಬುದು ಚೋಳರ ಕಾಲದಲ್ಲಿ ಮುಖ್ಯವಾಗಿ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಭೂಮಿಯ ಮೇಲಿನ ಸ್ವಾಧೀನದ ಹಕ್ಕು ಅಂತ ಹೇಳ್ತೀವಿ ಅಂದರೆ ಒಂದು ಭೂಮಿ ಅದರ ಮೇಲಿನ ಒಡೆತನ ಅಥವಾ ಸ್ವಾಧೀನದ ಹಕ್ಕಿಗೆ ಸಂಬಂಧಪಟ್ಟಂತೆ ನಾವು ಕನಿ ಹಕ್ಕುಗಳು ಎಂಬತಕ್ಕಂಥ ಹೆಸರಿನಿಂದ ಕರೀತಾರೆ ಓಕೆ ಸೊ ನಾನು ಮುಖ್ಯವಾಗಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಬ್ರೊಯೋಫೈಟ್ಗಳು ಮತ್ತು ಟೆರಿಡೋಫೈಟ್ಗಳು ಇವು ಮುಖ್ಯವಾಗಿ ಸಸ್ಯಗಳಲ್ಲಿ ಕಂಡುಬರುತ್ತದೆ ಇದು ನಿಮಗೆ ಮೊದಲು ಗೊತ್ತಿರಬೇಕು ಬ್ರೊಯೋಫೈಟ್ಗಳು ಮತ್ತು ಟೆರಿಡೋಫೈಟ್ಗಳಲ್ಲಿ ಪುರುಷ ಗ್ಯಾಮೆಟ್ಗಳು ನೋಡಿ ಮೇಲ್ ಗ್ಯಾಮೆಟ್ಗಳನ್ನು ಈ ಕೆಳಗಿನ ಯಾವುದರ ಮೂಲಕ ಸಾಗಿಸಲಾಗುತ್ತದೆ ನೋಡಿ ಕೆಳಗಿನ ಯಾವುದರ ಮೂಲಕ ಇಲ್ಲಿ ಸಸ್ಯಗಳಲ್ಲಿ ಅಂದರೆ ಸಸ್ಯಗಳಲ್ಲಿರತಕ್ಕಂಥ ಬ್ರೊಯೋಫೈಟ್ಗಳು ಮತ್ತು ಟೆರಿಡೋಫೈಟ್ಗಳಲ್ಲಿ ಮೇಲ್ ಗ್ಯಾಮೆಟ್ಗಳನ್ನು ಅಥವಾ ಪುರುಷ ಗ್ಯಾಮೆಟ್ಗಳನ್ನು ಕೆಳಗಿನ ಯಾವುದರ ಮೂಲಕ ಸಸ್ಯಗಳಿಗೆ ಸಾಗಿಸಲಾಗುತ್ತದೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ವಾಟರ್ ಅಥವಾ ನೀರು ನೋಡಿ ನೀರಿನ ಮೂಲಕ ಮೇಲ್ ಗ್ಯಾಮೆಟ್ಗಳನ್ನು ಸಸ್ಯಗಳಲ್ಲಿ ಇದನ್ನು ಸಾಗಿಸಲು ಬಳಸಲಾಗಿರತಕ್ಕಂಥ ಪ್ರಮುಖ ವಾಹಕವಾಗಿದೆ ನೋಡಿ ಸಸ್ಯಗಳಲ್ಲಿ ನೀರು ಗ್ಯಾಮೆಟ್ ವರ್ಗಾವಣೆ ನಡೆಯುವ ಚಾನಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ನೆಕ್ಸ್ಟ್ ಹನ್ನೆರಡನೇ ಕ್ವೆಶನ್ ನೋಡಿ ಸಿಂಧೂ ನಾಗರಿಕತೆಯ ಆರ್ಥಿಕತೆಯ ಬೆನ್ನೆಲುಬು ಯಾವುದು ನೋಡಿ ಸಿಂಧೂ ನಾಗರಿಕತೆ ಅಂತ ಬಂದರೆ ಅದರ ಆರ್ಥಿಕತೆ ಮುಖ್ಯವಾಗಿ ಕೃಷಿಯಾಗಿತ್ತು ಎಂಬುದು ಇಲ್ಲಿ ನೀವು ಗಮನಿಸಬಹುದು ಓಕೆ ಸೊ ನೋಡಿ ಇತ ಇತರ ಸಮಕಾಲೀನ ನಾಗರಿಕತೆಗಳಂತೆ ಸಿಂಧೂ ನಾಗರಿಕತೆಯ ಬೆನ್ನೆಲುಬು ಕೃಷಿಯಾಗಿದೆ ಇಲ್ಲಿ ಜನರು ಮರದ ನೇಗಿಲುಗಳನ್ನು ವ್ಯಾಪಕವಾಗಿ ಬಳಸ್ತಿದ್ರು ನೋಡಿ ತಮ್ಮ ಕೃಷಿಗಾಗಿ ಆ ಸಿಂಧೂ ಜನರು ಆಲ್ರೆಡಿ ಮರದ ನೇಗಿಲನ್ನು ವ್ಯಾಪಕವಾಗಿ ಬಳಸ್ತಾ ಇದ್ರು ಅವರು ಊಟಕ್ಕೆ ಮುಖ್ಯವಾಗಿ ನೋಡಿ ಗೋಧಿ ಮತ್ತು ಬಾರ್ಲಿಯನ್ನು ಮುಖ್ಯ ಆಹಾರವಾಗಿ ಬಳಸ್ತಾ ಇದ್ರು ನೋಡಿ ಗೋಧಿ ಮತ್ತು ಬಾರ್ಲಿ ಅವರ ಮುಖ್ಯ ಆಹಾರವಾಗಿತ್ತು ಇನ್ನು ಕೃಷಿಯು ಮೂಲ ನಗರ ಕೇಂದ್ರಗಳನ್ನು ಉಳಿಸಿಕೊಂಡಿತ್ತು ಅಂದರೆ ಜೇಮ್ಸ್ ಪಿ ಸ್ಟುಬಾಗ್ ಅವರ ವಿಶ್ವ ಇತಿಹಾಸದ ಸಂಪುಟ ಒನ್ ಅಧ್ಯಯನದ ಪ್ರಕಾರ ಅವರ ಕೃಷಿಯು ಮೂಲ ನಗರ ಕೇಂದ್ರಗಳಾಗಿತ್ತು ಸ್ನೇಹಿತರೆ ನೋಡಿ ನಗರ ಕೇಂದ್ರಗಳಾಗಿತ್ತು ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅವರ ಕೃಷಿಯ ಮೂಲ ನಗರ ಕೇಂದ್ರೀಕೃತವಾಗಿತ್ತು ಅಂದರೆ ನಗರದಲ್ಲೇ ಅವರಿಗೆ ಕೃಷಿ ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನವಾಗಿತ್ತು ಎಂಬುದು ನೀವು ಇಲ್ಲಿ ಗಮನಿಸಬಹುದು ಇನ್ನು ಹದಿಮೂರನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡಿ ಡಿ ಎನ್ ಎ ಡಿ ಆಕ್ಸಿರೋಬಸ್ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಡಿ ಎನ್ ಎಲ್ಲಿ ಯಾವ ಸಕ್ಕರೆ ಇರುತ್ತದೆ ನೋಡಿ ಯಾ ಸಕ್ಕರೆ ಅಂತ ಬಂದರೆ ಡಿ ಎನ್ ಎಲ್ಲಿ ಯಾವ ಸಕ್ಕರೆ ಇರುತ್ತದೆ ನೋಡಿ ಆಪ್ಷನಲ್ಲಿ ಎಪ್ಟೋಸ್ ಆಗಿರ್ಬೋದು ಹೆಕ್ಸಿನ್ ಆಗಿರ್ಬೋದು ಟೆಟ್ರೋಸ್ ಅಂತ ಇದೆ ಅಂದರೆ ಪೆಂಟೋಸ್ ಅಂತ ಇದೆ ಹಾಗಾದರೆ ಡಿ ಎನ್ ಎಲ್ಲಿ ಸ್ನೇಹಿತರೆ ಆಪ್ಷನ್ ನಂಬರ್ ಡಿ ಪೆಂಟೋಸ್ ಒಳಗೊಂಡಂತಹ ಐದು ಪ್ರಮುಖ ಸಕ್ಕರೆಯನ್ನು ಒಳಗೊಂಡಿರುತ್ತದೆ ಪೆಂಟೋಸ್ ಮುಖ್ಯವಾಗಿ ಡಿ ಎನ್ ಎಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಸಕ್ಕರೆಯಾಗಿದೆ ನೋಡಿ ಡಿ ಎನ್ ಎ ಡಿ ಆಕ್ಸಿರೈಬೋಸ್ ಇರುತ್ತದೆ ಇದು ಐದು ಹಿಂಗಾಲದ ಪರಮಾಣುಗಳನ್ನು ಒಳಗೊಂಡಿರುವ ಪೆಂಟೋಸ್ ಸಕ್ಕರೆ ಎಂದು ಕರೆಯಲ್ಪಡುತ್ತದೆ ಓಕೆ ಸೊ ಇನ್ನ ಹದಿನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇವುಗಳಲ್ಲಿ ಯಾವುದು ಸ್ವೀಕಾರಕ ಅಶುದ್ಧತೆಯಾಗಿದೆ ನೋಡಿ ಸ್ವೀಕಾರಕ ಅಶುದ್ಧತೆ ಅಕ್ಸೆಪ್ಟರ್ ಇಂಪ್ಯೂರಿಟಿ ಎಂಬತಕ್ಕಂಥದ್ದು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಇಂಡಿಯಂ ಎಮ್ ಎಂಬತಕ್ಕಂಥದ್ದು ಇಲ್ಲಿ ಸ್ವೀಕಾರಕ ಅಶುದ್ಧತೆಯಾಗಿದೆ ಓಕೆ ಸೊ ಇನ್ನು ಹದಿನೈದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇವುಗಳಲ್ಲಿ ಯಾವುದನ್ನು ಅರೆವಾಹಕ ಸಾಧನ ನೋಡಿ ಸೆಮಿ ಕಂಡಕ್ಟರ್ ಡಿವೈಸ್ಗಳನ್ನು ತಯಾರಿಸಲು ಬಳಸುವ ವಸ್ತುವಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅರೆವಾಹಕ ಸಾಧನಗಳನ್ನು ತಯಾರಿಸಲು ಕೆಳಗಿನ ಯಾವ ಯಾವ ವಸ್ತುಗಳನ್ನು ಬಳಸಲಾಗುತ್ತದೆ ಎಂಬುದು ಇಲ್ಲಿನ ಪ್ರಮುಖ ಕ್ವಶನ್ ಆಗಿದೆ ಇಲ್ಲಿ ನೋಡಿ ಆಪ್ಷನ್ ಒಂದರಲ್ಲಿ ಸಿಲಿಕಾನ್ ಇದೆ ಎರಡರಲ್ಲಿ ಜರ್ಮನಿ ಜ ಜರ್ಮೇನಿಯಂ ಅಂತ ಇದೆ ಮೂರನೇದಾಗಿ ಗ್ಯಾಲಿಯಂ ಅರ್ಸೆನೈಡ್ ಅಂತ ಇದೆ ನಾಲ್ಕನೇದು ಮೇಲಿನ ಎಲ್ಲವೂ ಅಂತ ಇದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಅರೆವಾಹಕ ಸಾಧನಗಳನ್ನು ತಯಾರಿಸಲು ಬಳಸುವ ವಸ್ತು ಸಿಲಿಕಾನ್ ಜರ್ಮನಿಯಂ ಗ್ಯಾಲಿಯಂ ಅರ್ಸೆನೈಡ್ ಇವೆಲ್ಲವೂ ಕೂಡ ಆ ತಯಾರಿಸಲು ಬಳಸ್ತಾರೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಓಕೆ ಇನ್ನ ನೆಕ್ಸ್ಟ್ ಹದಿನಾರನೇ ಕ್ವಶನ್ ನೋಡಿ ನೋಡಿ ಚಲಿಸುತ್ತಿರುವ ವಾಹನಗಳ ವೇಗವನ್ನು ಕಂಡು ಹಿಡಿಯಲು ಬಳಸುವ ಸಾಧನ ರಾಡರ್ ಗನ್ ಅಂತ ಹೇಳ್ತೀವಿ ಇನ್ನ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಚೇರಿ ಇರುವ ಸ್ಥಳ ಎಲ್ಲಿದೆ ಅಂತ ಕೇಳ್ತಾರೆ ಸೊ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸುವ ಹಣ್ಣು ಯಾವುದು ಅಂತ ಕೇಳಿದ್ರೆ ನೋಡಿ ಬಾಳೆಹಣ್ಣು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ಹಣ್ಣಾಗಿದೆ ಇನ್ನು ಚಂದ್ರಯಾನ ಮಾಡಿದ ಮೊಟ್ಟ ಮೊದಲ ದೇಶ ಯಾವುದು ಅಂತ ಕೇಳಿದರೆ ರಷ್ಯಾ ದೇಶ ಚಂದ್ರಯಾನ ಮಾಡಿದ ಮೊಟ್ಟ ಮೊದಲ ದೇಶವಾಗಿದೆ ಇನ್ನ ಇಪ್ಪತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ದ್ಯುತಿ ಸಂಶ್ಲೇಷಣೆಯ ರಚನಾತ್ಮಕ ಘಟಕ ನೋಡಿ ದಿ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಫೋಟೋ ಸಿಂಥೆಸಿಸ್ ಈಸ್ ಡ್ಯಾಶ್ ಸೊ ನೋಡಿ ದ್ವಿತೀಯ ಸಂಶ್ಲೇಷಣೀಯ ರಚನಾತ್ಮಕ ಘಟಕ ಯಾವುದು ಅಂತ ಕೇಳಿದ್ರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಎ ಸರಿಯಾಗಿದೆ ನೋಡಿ ತೈಲಾಕೊಯ್ಡ್ ಎಂಬತಕ್ಕಂಥದ್ದು ದ್ವಿತೀಯ ಸಂಶ್ಲೇಷಣೀಯ ರಚನಾತ್ಮಕ ಘಟಕವಾಗಿದೆ ನೋಡಿ ಮಾಹಿತಿಯ ಪ್ರಕಾರ ತೈಲಾಕೊಯ್ಡ್ ಎಂಬತಕ್ಕಂಥದ್ದು ದ್ವಿತೀಯ ಸಂಶ್ಲೇಷಣೀಯ ರಚನಾತ್ಮಕ ಘಟಕವಾಗಿದೆ ಮತ್ತು ಇದು ಅಸ್ಟ್ರೋಮಾದಲ್ಲಿ ಇರುತ್ತದೆ ನೋಡಿ ಅಷ್ಟ್ರೋಮಾದಲ್ಲಿ ಇರುತ್ತದೆ ಕ್ಲೋರೋಫಾಸ್ಟ್ನ ಒಳಗಿನ ರಚನೆಯಲ್ಲಿ ಸ್ಟ್ರೋಮಾ ಇರುತ್ತದೆ ಇದು ಇವತ್ತಿನ ಪ್ರಮುಖ ಜಿ ಕೆ ಕ್ವಶನ್ಗಳಾಗಿವೆ ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್